struggle, happiness. Just you see the show this guy. ಪ್ರತಿ ಸಲ ಆನಂದ ಪಡಿಬೇಕಾದ್ರೆ ನೀವು ಪ್ರಯತ್ನ ಮಾಡಬೇಕು ಅಲ್ವಾ? ಪ್ರತಿಯೊಂದು ಎಕ್ಸ್ಪೆನ್ಸಿವ್ ಕಷ್ಟ ಪ್ರಯತ್ನ ಮಾಡಬೇಕು. ಇದು ಒಳಗಡೆ ಆನಂದ ಸದಾಕಾಲ ಇದೆ, ಅದನ್ನು ಪಡಿಬೇಕು. ಪುನಃ 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 ಪಡೆದು ಅದನ್ನು ಹಂಚಬೇಕು. ಒಂದು ಬಾಹ್ಯ ಆನಂದ ಅಂತಿರಲ್ಲ, ಕೆಲವೊಮ್ಮೆ ಹೇಳ್ತಾರೆ ನೀವು ಒಂದು ಸ್ವಲ್ಪ ಮನಸ್ಸು ಮನೆಯಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಅದಿಲ್ಲ ಅಂತಂದ್ರೆ ಹೊರಗಡೆ ಹೋಗಿ ಬನ್ನಿ, ಸುತ್ತಾಡ್ಕೊಂಡು ಬನ್ನಿ, ಹಾಗೆ ಹಾಗೆ ಅಂತ ಹೇಳ್ತಾರೆ. ಹೌದು, ದಟ್ ಇಸ್ ಆಲ್ಸೋ ಔಟ್ಸೈಡ್. ಅಲ್ಲ, ಅದು ಏನಂತೆ, ಹೊರಗಡೆ ಗೊತ್ತಾಗೋದು ಅದು ಅವಾಯ್ಡಿಂಗ್ ದಿ ಹಾಂ, ಅದೇನು ಮಾಡ್ತದೆ ಅವಾಯ್ಡ್ ಮಾಡೋದು. ಈಗ ನೋಡಿ, ನೀವು ಸ್ವಲ್ಪ ಮನೇಲಿ ನಿಮ್ಮ ದುಃಖ ಆದರೆ ಎಲ್ಲರೂ ತಿರುಗಾಡ್ಕೊಂಡು ಅಂತ ಹೇಳ್ತಾರೆ. ಅದು ತಿರುಗಾಡ್ಕೊಂಬಂದು ನೀವು ಅದನ್ನ ಅವಾಯ್ಡ್ ಮಾಡ್ತಿದ್ರ ಆ ಸಿಚುವೇಶನ್ನ, ಅದು ಪುನಃ ಅಲ್ಲೇ ಬರ್ತದೆ. ಅದು ಎಲ್ಲೇ ಇರ್ತದೆ, ನೀವು ಎಲ್ಲೇ ತಿರುಗಾಡಿ ಎಲ್ಲೇ ಬರ್ತದೆ. ಈಗ ನೋಡಿ, ಕುಡುಕರು ಕುಡಿತಾರೆ, ಕುಡಿತಾರೆ, ಯಾಕೆ ಕುಡಿತಾರೆ? ಐ ವಾಂಟ್ ಟು ಫಾರ್ಗೆಟ್ ಮೈ ಸೆಲ್ಫ್ ಅಂತ. ಎಷ್ಟೊತ್ತು ಫಾರ್ಗೆಟ್ ಮಾಡ್ತೀರಾ? 3 ಗಂಟೆ 2 ಗಂಟೆ, 1,000 2,000 ರೂಪಾಯಿ ಖರ್ಚು, ಆರೋಗ್ಯ ಹಾಳು, ಪುನಃ ಅದೇ ಬರ್ತದೆ. ನೀವು ಪ್ರಾಬ್ಲಮಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಪ್ರಾಬ್ಲಮಿಗೆ ಅವಾಯ್ಡ್ ಮಾಡ್ತಿದ್ರೆ. ಆ ಅವಾಯ್ಡ್ ಮಾಡಿದ್ರೆ ಏನಾಗಲ್ಲ, ಯು ಹ್ಯಾವ್ ಟು ಫೇಸ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನಾವು ಜೀವನವನ್ನು ಉಲ್ಟಾಪಲ್ಟ ಜೀವನ ಮಾಡ್ತಿದ್ರೆ, ವಿ ಆರ್ ಲೀಡಿಂಗ್ ಎ ಲೈಫ್ ವಿಚ್ ಇಸ್ ಇನ್ವರ್ಟೆಡ್. ಆನಂದ ಹೊರಗೆ ತಗೊಂಡು ಅದು ಒಳಗೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಆ್ಯಕ್ಚುಲಿ ಒಳ ಆನಂದ ಏನಾದ್ರು ಹೊರಗೆ ಕೊಡಬೇಕು. ಜಾಯ್ ಆಫ್ ಶೇರಿಂಗ್ ನಾವು 4 ಜನಕ್ಕೆ ಹಂಚಬೇಕು. ಅದು ಬಿಟ್ಟು ನಾವು ಪಡೆಯಕ್ಕೆ ಪ್ರಯತ್ನ ಪಡಿತಿದ್ರೆ ಅದು ತಪ್ಪು, ಅದು ಅದು ದುಃಖ. ಸೊ ನಾವೇನು ಮಾಡ್ತಿದ್ವಿ, ಅವ್ರು ಬಿಕಮ್ ಬೆಗ್ಗರ್ಸ್, ಕೊಡಿ 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 ಅಂತ. ಪಾಪ ಅವ್ರ ಹತ್ರ ಇರಲ್ಲ, ಜನರ ಹತ್ರ. ಸೊ ನಮ್ಮಲ್ಲಿ ಆನಂದ ತುಂಬಿ ಅದನ್ನು ನಾವು ಬೇರೆ ಕೊಡಬೇಕು. ಅದನ್ನು ಹೊರಗಡೆಯಿಂದ ತುಂಬಕ್ಕಾಗಲ್ಲ, ಒಳಗಡೆಯಿಂದ ಕಾಣಬೇಕು. ರೈಟ್? ನಾವೇನಾಗ್ಬಿಟ್ಟಿದ್ವಿ, ಬೆಗ್ಗರ್ಸ್ ಆಗಿಬಿಟ್ಟಿದ್ವಿ. ಬೆಗ್ಗರ್ಸ್ ಭಿಕ್ಷುಕರು, ಎಲ್ಲಿ ಆನಂದ ಸಿಗುತ್ತೆ ಅಂತ ಹುಡುಕೋದು. ಹೇಗೆ? ಒಬ್ಬ ಭಿಕ್ಷುಕ ಇದ್ದ, ಅವನು ಭಿಕ್ಷುಕ ಬಾಂಬೆ ಗೇಟ್ವೇಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ. ಒಂದು ದಿವಸ ಅವ್ನು ಸತ್ತೋಗ್ಬಿಡ್ತಾರೆ, ಸತ್ತೋದ್ರೆ ಅವ್ರು ಹೆಣ ಹೂಡ್ಲಿಕ್ಕೆ ಜನ ಬರ್ತಾರೆ, ಅಲ್ಲೇ ಅಗಿತಾರೆ. ಅಗಿದು ನೋಡಿದ್ರೆ ಅಲ್ಲಿ ಅವ್ನು ಕೆಳಗೆ ಕೂತ್ಕೊಂಡಿದ್ದಾನಲ್ಲ, ಅಲ್ಲಿ ಕೆಳಗಡೆ ಯಾರೋ ದುಡ್ಡು ಕೊಪ್ಪರಿಗೆ ಅಡಗಿಸಿಬಿಟ್ಟಿದ್ದಾರೆ. ಅವ್ನು ಕೊಪ್ಪರಿಗೆ ಮೇಲೆ ಕೂತ್ಕೊಂಡಿದ್ದಾನೆ, 2,000,000 ರೂಪಾಯಿ ದಿನ ಬೇಡ ಭಿಕ್ಷೆ. ನಮ್ಮಲ್ಲಿ ಆತ್ಮ ಅಂದರೆ ಆನಂದ ಸಾಗರ ಕೊಪ್ಪರಿಗೆ, ಆದರೆ ನಾವು ದಿನಾ ಭಿಕ್ಷೆ ಬಿಡ್ತೇವೆ ನನಗೆ ಖುಷಿ ಆಗಬೇಕು ಅಂತ. ಎಲ್ಲಿದೆ ನಮ್ಮ ಮನಸ್ಸು? ಒಳಗಡೆ ಇರೋ ಆನಂದ ಗೊತ್ತಿಲ್ಲ, ಹೊರಗಡೆ ಆನಂದ ಹುಡುಕ್ತೇವೆ, ಆದರೆ ಹೊರಗಡೆ ಆನಂದ ಸಿಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿರಿ, ಆ ಆನಂದದೊಟ್ಟಿಗೆ ದುಃಖ ಇದೆ, ಮತ್ತು ಅದು ಆನಂದ ಆ ವಸ್ತುವಿನಲ್ಲಿಲ್ಲ, ನಿಮ್ಮ ಮನಸ್ಸಿನಲ್ಲಿದೆ. ಮನಸ್ಸು ಒಳಗೆ ಹೋಗಬೇಕು, ಆತ್ಮನ ಕಡೆ ಹೋಗಬೇಕು. ಆತ್ಮನ ಕಡೆ ಹೋಗಬೇಕು, ಏನು ಮಾಡಬೇಕು? ಸುಮ್ಮನೆ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೊಳ್ಳೋ ಆಗಲ್ಲ. ಅದಕ್ಕೋಸ್ಕರ ಈ ಜಪ ಉಸಿರಾಟ ಗಮನಿಸೋದು ಎಲ್ಲ ಇದೆ. ಕಡೆಗೆ ಇದನ್ನು ಯಾವಾಗ ಮಾಡಬೇಕು ನೀವು? ಯಾವಾಗ ಮಾಡಬೇಕು ಅಂತ ಪ್ರಶ್ನೆ. ಯಾವಾಗ ನಾವು ಧ್ಯಾನ ಮಾಡಬೇಕು ಅಂತ, ನಿಮ್ಗೆ ಯಾವಾಗ ಆನಂದ ಬೇಕು? ಯಾವಾಗಲೂ ಬೇಕು, ಯಾವಾಗಲೂ ಯಾವುದೇ ಕ್ಷಣಕ್ಕೆ ಮನಸ್ಸಿಗೆ ಪುನಃ ಆತ್ಮನ ಕಡೆಗೆ ಹೋಗಿ ಕಲಿಬೇಕು. ಆಲ್ ಟೆಕ್ನಿಕ್ಸ್ ಎಲ್ಲ. ವಾಟ್ ಇಸ್ ದ ಜಾಯ್ ಆಫ್ ಶೇರಿಂಗ್? ಜಾಯ್ ಆಫ್ ಶೇರಿಂಗ್ ಇಸ್ ಬ್ರಿಂಗ್ ಹ್ಯಾಪಿನೆಸ್ ಟು ಸಂಬಡಿ, ವಾಟ್ ಎವರ್. ರೈಟ್ ನೌ ಯು ಪೀಪಲ್ ಆರ್ ಶೇರಿಂಗ್ ಜಾಯ್, ರೈಟ್? ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಇನ್ವೈಟೆಡ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, ಸೊ ಯು ಆರ್ ಶೇರಿಂಗ್ ದಟ್. ಓಕೆ, ದೇರ್ ಇಸ್ ಎ ಜಾಯ್ ಇನ್ ಆಧ್ಯಾತ್ಮ, ಯು ಆರ್ ಶೇರಿಂಗ್ ಇಟ್. ವೈ ಡಿಡ್ ಯು ಇನ್ವೈಟ್ ಪೀಪಲ್? ಯು ವಾಂಟ್ ಟು ಗಿವ್ ಹ್ಯಾಪಿನೆಸ್ ಟು ಅದರ್ಸ್ ಆಲ್ಸೋ. ಯೆಸ್, ಬಟ್ ಹೌ ಡಸ್ ಇಟ್ ಹೆಲ್ಪ್ ದ ಪರ್ಸನ್ ಹೂ ಇಸ್ ಗಿವಿಂಗ್? ಓ ಓಕೆ, ದೇರ್ ಇಸ್ ಹೌ ಡಸ್ ಇಟ್ ಹೆಲ್ಪ್ ಇನ್ ಗಿವಿಂಗ್? ರೈಟ್, ದೇರ್ ಇಸ್ ಆಲ್ವೇಸ್ ಹ್ಯಾಪಿನೆಸ್ ಇನ್ ಗಿವಿಂಗ್. ಓಕೆ, ಸಿ ವಿ ಹ್ಯಾವ್ ಟು ವೇಸ್ ಅಪ್ರೋಚ್ ಇನ್ ಲೈಫ್. ದಿಸ್ ಈಸ್ ಅಪ್ರೋಚ್ ಟೇಕಿಂಗ್ ಆ್ಯಂಡ್ ದಿಸ್ ಇಸ್ ಅಪ್ರೋಚ್ ಆಫ್ ಗಿವಿಂಗ್. ಆ್ಯಸ್ ಯು ಶೇರ್ ಯುವರ್ ಹ್ಯಾಪಿನೆಸ್ ವಿಲ್ ಮಲ್ಟಿಪ್ಲೈ. ಫಾರ್ ಎಕ್ಸಾಂಪಲ್, ಐ ಕಂಡಕ್ಟ್ ದಿಸ್ ಕ್ಲಾಸಸ್, ರೈಟ್? ಸೊ ಫಸ್ಟ್ ಐ ಲರ್ನ್ಡ್, ಫಸ್ಟ್ ಐ ಅಂಡರ್ಸ್ಟುಡ್, ಐ ಬಿಕೇಮ್ ಹ್ಯಾಪಿ. ಆ್ಯಂಡ್ ದಿ ಮೋರ್ ಐ ಶೇರ್, ದಿ ಮೋರ್ ಕ್ಲಾರಿಟಿ ಎಮರ್ಜಸ್ ವಿದ್ ಇನ್ ಮೀ. ಆ್ಯಂಡ್ ದಿ ಮೋರ್ ಕ್ಲಾರಿಟಿ ಎಮರ್ಜ್ ಮೀನ್ಸ್ ಮೋರ್ ಹ್ಯಾಪಿನೆಸ್ ಮಲ್ಟಿಪ್ಲೈಸ್ ವಿದ್ ಇನ್ ಮೀ. ಆ್ಯಂಡ್ ಸಮ್ಬಡಿ ಆಸ್ ಎ ಕ್ವಶನ್, ಶಿ ಆಸ್ ಎ ಕ್ವಶನ್, ಸೊ ದೆನ್ ದ ಕ್ವಶನ್ ದ ಐ ಗಿವ್ ಎ ಕ್ಲಾರಿಟಿ, ಆ್ಯಂಡ್ ದಿ ಮೂಮೆಂಟ್ ಐ ಗಿವ್ ಎ ಕ್ಲಾರಿಟಿ, ಮೈ ಕ್ಲಾರಿಟಿ ಇನ್ಸೈಡ್ ಮಲ್ಟಿಪ್ಲೈಸ್ 10 times. ಸೊ ದಟ್ಸ್ ಎ ಜಾಯ್ ಆಫ್ ಗಿವಿಂಗ್ ನಾಲೆಜ್. ದಟ್ ಆಲ್ ಟೀಚರ್ಸ್ ನೋ, ಎಲ್ಲ ಟೀಚರ್ಸಿಗೆ ಗೊತ್ತು.
ದಿ ಬೆಸ್ಟ್ ಸ್ಟೂಡೆಂಟ್ ಇದೆಲ್ಲ ಟೀಚರು. ಓಕೆ, ನೀವು ಒಳ್ಳೆ ಸ್ಟೂಡೆಂಟ್ ಆಗಬೇಕಾದ್ರೆ ನೀವು ಟೀಚರ್ ಆಗೋದು ಕಲಿಬೇಕು. ಆ ಸ್ಟೂಡೆಂಟ್ 30 ಜನ ಇರ್ತಾರೆ, ಆ 30 ಜನಕ್ಕೆ ಅರ್ಥ ಆಗಬೇಕು ಹೇಳಿದ್ರೆ ಟೀಚರ್ ತಲೆಯಲ್ಲಿ ಕ್ಲಿಯರ್ ಆಗಬೇಕು. ಆವಾಗ ಅವ್ರು ಹೇಳಿದಾಗ ಅವ್ರಿಗೆ ಆ ಸ್ಟೂಡೆಂಟಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಟೀಚರ್ಗೆ ಇನ್ನೂ ಜಾಸ್ತಿ ಕ್ಲಿಯರ್ ಆಗಿಬಿಡ್ತದೆ. ಯಾಕೆ? ಅವ್ರು ಕೊಡ್ತಾ ಇದ್ದಾರೆ ಅವರಿಗೆ. ಅದೇ ರೀತಿ ಆಧ್ಯಾತ್ಮಗೂ ಅಷ್ಟೇ. ಆಧ್ಯಾತ್ಮದಲ್ಲಿ ನೀವು ಯಾವಾಗ ಬೇರೆಯವ್ರಿಗೆ ಟೀಚ್ ಮಾಡಿ ಶುರು ಮಾಡ್ತೀರಿ, ಆವಾಗ ನಿಮ್ಮ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಆನಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರು ನಿಮ್ಗೆ ಹಿಂದಿನ ಕಾಲದಲ್ಲಿ ಹೇಳಿದರು, ಮೊದಲು ಸ್ವಾಧ್ಯಾಯ ಪ್ರವಚನೇನ ನ ಪ್ರಮೋದಿತ್ಯ, ಮೊದಲು ನೀನು ಕೇಳು, ಓಕೆ, ಆಮೇಲೆ ಅದನ್ನು ಹೇಳು. ಹೇಳಿದಾಗ ನಿನಗೆ ನಿನ್ನಲ್ಲಿ ಇನ್ನೂ ಕ್ಲಾರಿಟಿ ಜಾಸ್ತಿ ಆಗುತ್ತೆ, ಇನ್ನೂ ಆನಂದ ಜಾಸ್ತಿ ಆಗುತ್ತದೆ. ಇದು ಜಸ್ಟ್ ಹೇಳೋ ಬಗ್ಗೆ, ಟೀಚಿಂಗ್ ಬಗ್ಗೆ. ಇನ್ನು ಕೆಲವರಿಗೆ ಸಂಬಡಿ ಎಸ್ ಮನಿ, ಯಾರೋ ದುಡ್ಡಿದೆ, ತುಂಬ ದುಡ್ಡಿದೆ ಅಪ್ಪ, ಓಕೆ, ಇತರ ಲಾಟ್ ಆಫ್ ಪೀಪಲ್, ರಿಚ್ ಪೀಪಲ್, ಅವ್ರಿಗೆ ಎಜುಕೇಷನ್ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲ್ಲ. ಅದೇನು ಮಾಡ್ತಾರೆ, ಸ್ವಲ್ಪ ಚಾರಿಟಿ ಮಾಡ್ತಾರೆ. ಆ ಚಾರಿಟಿ ಮಾಡಿದಾಗ ಸಂಬಡಿ ಈಸ್ ಹ್ಯಾಪಿ, ಅದನ್ನು ಆ ಹ್ಯಾಪಿನೆಸ್ ನೋಡಿ ಇವರಲ್ಲಿ ಹ್ಯಾಪಿನೆಸ್ ಬರ್ತದೆ. ಸೊ ದಿಸ್ ಜಾಯ್ ಆಫ್ ಗಿವಿಂಗ್, ಆ ಜಾಯ್ ಆಫ್ ಗಿವಿಂಗಿಗೆ ಇಟ್ಸ್ ಕಾಲ್ಡ್ ಆತ್ಮನೋ ಮೋಕ್ಷ ತಮ್ಮ ಜಗದಿತಾಯಚ. ಇದು ಸರ್ವಿಸ್ ಮಾಡಬೇಕು, ಜಾಯ್ ಆಫ್ ಸರ್ವಿಸ್. ಆತ್ಮನೋ ಮೋಕ್ಷ ಅಂದರೆ ನಿಮ್ಮ ಹ್ಯಾಪಿನೆಸ್ ಕಾಣಬೇಕು. ಈಗೇನು ಮಾಡ್ತಾರೆ, ಉಲ್ಟಾ ಲೈಫ್ ಜೀವನ, ಏನೋ ಹ್ಯಾಪಿನೆಸ್ ಹೊರಗಡೆ ತಗೊಳ್ತಿದ್ರೆ, ಯಾರ ಹತ್ರ ನನಗೆ ಹ್ಯಾಪಿನೆಸ್ ಕೊಡಿ, ನನಗೆ ಹ್ಯಾಪಿನೆಸ್ ಕೊಡಿ ಅಂತ ತಗೊಳ್ತಿದ್ದೀರಾ, ಅದು ಒಳಗೆ ತುಂಬಿಕೊಳ್ಳಿ ಟ್ರೈ ಮಾಡ್ತೀರಾ. ಹಾಗಿಲ್ಲ, ಒಳಗೆ ಆನಂದ ಇದೆ, ಅದನ್ನು ಕಾಣಬೇಕು, ಅದನ್ನು ಹೊರಕೊಡ್ಬೇಕು. ಒಳಗೆ ಆನಂದ ಕಾಣೋದಕ್ಕೆ ಆತ್ಮನ ಮೋಕ್ಷ ಅಂತ ಹೇಳೋದು, ಜಗತ್ತಿನ ಅದಕ್ಕೆ ಸರ್ವಿಸ್ ಮಾಡೋದು. ಸರ್ವಿಸ್ ಏನಾಗುತ್ತೆ, ನೀವು ಇಫ್ ಯು ಆರ್ ಏಬಲ್ ಟು ಶೇರ್ ಹ್ಯಾಪಿನೆಸ್ ವಿತ್ 10 ಪೀಪಲ್, ಯುವರ್ ಹ್ಯಾಪಿನೆಸ್ ಮಲ್ಟಿಪ್ಲೈಸ್ ವಿತ್ 10, ಬಿಕಾಸ್ ಯು ಫೀಲ್ ಎಕ್ಸ್ಪ್ಯಾಂಡೆಡ್. ನೀವು ಆತ್ಮಜ್ಞಾನವನ್ನು 4 ಜನಕ್ಕೆ 10 ಜನಕ್ಕೆ ಹಂಚಿದಾಗ ನಿಮ್ಮ ಆತ್ಮಜ್ಞಾನ ವೃದ್ಧಿ ಆಗ್ತದೆ, ಯಾಕಂದರೆ ಆ ಕ್ಲಾರಿಟಿ ಜಾಸ್ತಿ ಆಗುತ್ತದೆ. ಓಕೆ, ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್, ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಓಕೆ, ಸೊ ಧ್ಯಾನ ಮಾಡಲಿಕ್ಕೆ ಒಂದು ಸಮಯ ಇದೆಯಾ? ಸಮಯ ಇಟ್ಕೊಳ್ಳಿ, ಬೆಳಿಗ್ಗೆ 1/2 ಗಂಟೆ, 20 ನಿಮಿಷ, 30 ನಿಮಿಷ. ಆದರೆ ಧ್ಯಾನಕ್ಕೆ ಯಾವಾಗಲೂ ಹೋಗ್ಬೋದು, ಯಾವುದೇ ಕಾಲಕ್ಕೆ ಹೋಗ್ಬೋದು, ಎನಿ ಟೈಮ್ ಯು ಕ್ಯಾನ್ ಗೋ. ಓಕೆ, ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಒಂದು ಬ್ರೆತ್ ಅಬ್ಸರ್ವೇಷನ್ ಹೇಳಿದೆ, ಬ್ರೆತ್ ಅಬ್ಸರ್ವೇಷನ್ ನೀವು ಆಫೀಸಲ್ಲಿ ಕೂತ್ಕೊಂಡಾಗ ಮಾಡ್ಬೋದು. ಆಫೀಸಲ್ಲಿ ಕೂತ್ಕೊಂಡಿರ್ತೀರ ಒಂದು 2 ನಿಮಿಷ, ಕಮ್ ಬ್ಯಾಕ್, ಅಡುಗೆ ಮಾಡ್ತಾ ಇರ್ತೀರಾ, ಸ್ವಲ್ಪ ಹೊತ್ತು ಬ್ರೇಕ್ ಕೊಡಿ, 1 ನಿಮಿಷ. ನೀವು ಧ್ಯಾನ ಮಾಡಿ ಕೂತ್ಕೊಂಡೇ ಮಾಡೋದು ಮಾಡಿ, ಇದು ಯಾವುದೇ ಕ್ಷಣಕ್ಕೂ ಮಾಡ್ಬೋದು. ಅಡುಗೆ ಮಾಡ್ತಾ ಇರ್ತೀರಾ, ತಲೆ ಎಲ್ಲೆಲ್ಲೋ ಓಡ್ತಾ ಇರ್ತದೆ, ಒಂದು ಕ್ಷಣ ಕಮ್ ಬ್ಯಾಕ್. ಸ್ವಲ್ಪ ಆತ್ಮನಿಗೂ ಟೈಮ್ ಕೊಡಿಯಪ್ಪ. ನಿಮ್ಮ ಜೀವನದಲ್ಲಿ ಆತ್ಮ ಅಂದರೆ ಭಗವಂತ, ಆತ್ಮ ಬೇರೆ, ಭಗವಂತ ಬೇರೆ ಅಲ್ಲ. ನಾವು ಭಗವಂತನಿಗೆ ಪೂಜೆ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ, ಆತ್ಮನಿಗೆ ಟೈಮ್ ಕೊಡಲ್ಲ, ಆತ್ಮನಿಗೆ ಟೈಮ್ ಕೊಡಬೇಕು. ಓಕೆ, ಈಗ ಇನ್ನೊಂದು ರೀತಿ ಹೇಳ್ಕೊಳ್ತೀನಿ, ಒಂದು ಸಿಂಪಲ್ ಟೆಕ್ನಿಕ್. ಈ ಟೆಕ್ನಿಕ್ ಇದರಲ್ಲಿ ಮಾಡೋದಕ್ಕೆ 2 ರೀತಿ ಇದೆ. ನಿಮ್ಮ ಮನಸ್ಸನ್ನು ಇಲ್ಲಿ ತಗೊಂಡೋಗ್ಬೇಕು, ಇಲ್ಲಿ ನೀವು ಕುಂಕುಮ ಹಚ್ಚಿದ್ರಲ್ಲ ಸ್ವಲ್ಪ ಮೇಲ್ಗಡೆ, ಆಯಿತಾ, ಅಲ್ಲಿ ತಗೊಂಡು ಹೋದ್ಕೊಳ್ಳೆ ಮನಸ್ಸು ಶಾಂತ ಆಗ್ಬಿಡ್ತದೆ. ಅದಕ್ಕೆ ನಮ್ಗೆ ದಿನ ಕುಂಕುಮ ಹಚ್ಚಿ ಅಂತ ಹೇಳೋದು. ಇದು ಆತ್ಮಚಕ್ರ ಅಂತ ಹೇಳ್ತಾರೆ. ಬರೀ ಕುಂಕುಮ ಅದು ಶೃಂಗಾರ ಅಲ್ಲ, ಮದುವೆ ಆಗಿದ್ದಕ್ಕೆ ಅಂತ ಸಂಕೇತ ಅಲ್ಲ, ಅದು ಆತ್ಮಚಕ್ರ ಅಂತ. ಅದು ಭಾಳ ಇಂಪಾರ್ಟೆಂಟ್ ಜಾಗ ಅಂತ, ಯಾಕೆಂದರೆ ಅಲ್ಲಿ ಮನಸ್ಸು ಶಾಂತ ಆಗ್ತದೆ ಅಂತ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಕಣ್ಣನ್ನು ಭಾಳ ಕಣ್ಣನ್ನು ಹೀಗೆ ಮಾಡ್ಕೋಬೇಡಿ, ಕಣ್ಣು ಹೀಗೆ ಜೆಂಟ್ಲಿ ಸ್ವಲ್ಪ ಇಲ್ಲಿ ನೋಡಿದಾಗ ನೋಡಿ, ಏನಾಗುತ್ತೆ, ಗೊತ್ತಾಗ್ತದ? ಕಣ್ತೀರಿ ಏನಾಗುತ್ತೆ? ನೀವು ಅಲ್ಲಿ ನೋಡಿದ ಕೂಡಲೇ ಅಲ್ಲಿ ಗಮನ ಅಲ್ಲಿ ಹೋಗ್ಬೇಕು, ಕಣ್ಣಲ್ಲ, ಕಣ್ಣು ಹೀಗೆ ಮಾಡೋದಲ್ಲ, ಕಣ್ಣು ಹೀಗೆ ನ್ಯಾಚುರಲಿ ಸ್ವಲ್ಪ ಬೆಂಡ್ ಮಾಡಿ ಕಣ್ಣು, ಮನಸ್ಸಲ್ಲಿ ಇಲ್ಲಿ ತಗೊಳ್ಳಿ. ಅದಕ್ಕೆ 3rd eye ಅಂತ ಹೇಳ್ತೇವೆ, 3ನೇ ಕಣ್ಣು ಅಂತ ಹೇಳ್ತೇವೆ.